ಮನೆಗೆ ಓಡಿ ಬಂದಂತವ್ರು ನೀವು ಯಾರು ನನ್ನವ್ವ? ಏನಮ್ಮ, ನಾನು ಆದಿಶಕ್ತಿ ಅನ್ಕಾ ಇದ್ದೀನಿ ನೋಡ. ಆದಿಶಕ್ತಿ ಏನ್ ಕಾದ್ರೆ ಸಂತೋಷ ಆತ್ ನನ್ನವ್ವ. ಇತ್ಲಾಗ ಏನ್ ಕಾಣ್ ಬಂದ್ರ ನನ್ನವ್ವ? ನೋಡಮ್ಮ, ನನ್ನ ಕಂದ ನನ್ನ ಕೂಡ ಜಗಳ ಆಡಿ ಮನೆ ಬಿಡಿಸಿ ಹೊರಗೆ ಹಾಕಿರುವನು. ಹೌದ್ ನೋಡ್ರಿ, ಸಲುವಾಗಿ ತನ್ನ ಮನೆಯಲ್ಲಿ ಕಾಲ ಹರಣ ಮಾಡ್ಲಿಕ್ಕೆ ಬಂದಿನಮ್ಮ. ಏಯವ್ವ, ನಂದಿರುವುದ ತುಸು ಜಾಗ ಇವ. ನನಗ್ ನೋಡ್ಯವ, 9 ಸಸ್ಯರು, 18 ಮೊಮ್ಮಕ್ಳು. ಇವ ಇಷ್ಟೆಲ್ಲ ಬಳಗ ಹೊತ್ತು ಮುಣಗುದ ಅಷ್ಟೇ ತಡ. ನಮಗೆ ಮನಗ್ಲಕ್ಕೆ ಜಾಗ ಸಾಲೋದಿಲ್ಲ. ನಾವ ಒಬ್ಬರ ಮ್ಯಾಗ ಒಬ್ರು ಬೀಳ್ತೀವಿ ಅಂದಾಕ್ಷಣ ನಿನಗೆಲ್ಲಿ ಜಾಗ ಕೊಡು ನನ್ನಮ್ಮವ್ವ? ನೋಡಮ್ಮ, ಏನಾರು ಮಾಡಿ ಸ್ವಲ್ಪ ಜಾಗ ಕೊಡು. ಇವ ನೀವ ನೋಡ್ಕೋರಿ. ನೋಡಮ್ಮ, ಆಳು ಕಾಣುದು ಏನು ಅದ್ರೆ? ಹೌದಮ್ಮ, ಒತ್ತಲೈದ್ರ ಅಲ್ಲ ಅದ್ರ ಸಿಕ್ಕಿಂದು ಬಚ್ಚಲ. ಅಮ್ಮ, ಇದು ನೀರಿನ ರಂಧುಣಿ. ಏನಮ್ಮವ್ವ? ಏನಮ್ಮ, ಆ ಬೇವಿನ ಗಿಡದ ತೆಳಗೆ ಇರೋದೇನಮ್ಮ? ಅದುರೇ ಇವ ತಾಯಿ, ತಾವು ದೇವತಾ ಪುರುಷರು ಅದನ್ನು ವಿಚಾರ ಮಾಡ್ಲಿಕ್ಕೆ ಹೋಗಬೇಡಿ. ನನ್ನ ವಾಲಿ ಬಹಳ ಹೊಲಸದ. ಏನದಮ್ಮ? ನೋಡ್ರಿ, ನಾವು ಕಡಿಮೆ ಕುಂದು ಮಾತಂಗ್ಯರು. ಹೌದಮ್ಮ, ಆ ಡೋಣಿಯಲ್ಲಿ ಹರೇಕ್ ತರದ ಚರ್ಮಗಳನ್ನು ಹಾಕಿ. ಹೌದು, ಆ ಚರ್ಮದಿಂದ ನನ್ನ ಹೊಟ್ಟೆ ಉಪಜೀವನ ಮಾಡ್ಕೋತೀನಿ ನನ್ನವ. ಹೌದಮ್ಮ, ಅಲ್ಲೇ ಹೊಲಸದ, ತಾವ ಅದನ್ನು ವಿಚಾರ ಮಾಡ್ಲಿಕ್ಕೆ ಹೋಗಬೇಡ್ರಿ. ನೋಡಮ್ಮ, ಆ ಬಸವನ ಚರ್ಮದಿಂದ ಈ ಜಗವೇ ಉದ್ಧಾರ ಆಗ್ಯದ. ಅದರಲ್ಲಿ ನಾನು ಕುಳಿತು ನಾನಾದ್ರೂ ಉದ್ಧಾರ ಆಗಿ ಹೋಗುತ್ತೇನಮ್ಮ. ತಾಯಿ, ಇದು ಬಹಳ ಬಿಕ್ಕಟ್ಟವಾದ ವಿಷಯ ತಂದ್ರೆ ನನ್ನವ. ತಾವು ದೇವತಾ ಪುರುಷರ ಅಂದ ಬಳಿಕ ತಮಗೆ ಏನು ಮಾತಾಡ್ಲಿಕ್ಕೆ ಬರಂಗಿಲ್ಲ. ಇರ್ಲಿಲ್ಲ ನವ, ನೀವ್ ಅಲ್ಲೇ ಇರ್ತೀರಿ. ಹಾಗಾದ್ರೆ ನಾಳೆ ನಿಮ್ಮ ಮಗ ಪರಶುರಮ್ ಬಂದ್ರೆ ಹೇಗ್ ಮಾಡಿದ್ರಿ? ಇಲ್ಲಿ ಬಂದಿಲ್ಲ ಹೋಗ್ಬಿಡ ಅಂತ ಹೇಳಮ್ಮ. ಇಲ್ಲಿ ಬಂದಿಲ್ಲ ಹೋಗ್ಬಿಡ ಅಂತ ಹೇಳ್ಬಿಡ್ದ ಇವ. ಆಗ್ಲಿವ, ಅಷ್ಟ ಹೇಳ್ತೀವಿ, ನೀವು ಇರು ಹೋರಿ ಅಂದ್ರೆ ಆಗ್ಲಮ್ಮ. ಸಿಟ್ಟಿನ ರಾಮನಂದಿಲ್ಲ ನೋಡೋಣ. ರಾಮು ರಾಮ ತಾಯಿ ಹುಡುಕುತ್ತ ನಲ್ಲ ರಾಮಣ್ಣ. 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 ರಾಮು ರಾಮ ಮಾರಿ ಈ ಕಡೆ ಹೊಂಟಿ. ಏನಮ್ಮ ಮಾತಂಗಿ, ನನ್ನ ಗುರ್ತ ನಿನಗ ಸಿಗ್ಲಿಲ್ಲವೇನಮ್ಮ? ಏನು ತಮ್ಮ, ಗುರ್ತೆಲ್ಲ ಹತ್ತಂಗಾಗೈತೆ. ಮಾತಂಗಿ ಹಾಗೆಲ್ಲ ಮಾತಾಡ್ಲಿಕ್ಕೆ ಹೋಗ್ಬೇಡ. ನಾನು ಯಾರದ್ರಿ ಕಣ್ಣ ತೆರೆದ ನೋಡಮ್ಮ. ಹಾ, ಈಗ ಪಕ್ಕ ಕುಣ್ಸಿಟ್ ಬಿಡಪ್ಪ. ಹಾಗಾದ್ರೆ ನಾನು ಯಾರಮ್ಮ? ಯಾಕಪ್ಪ ಎಲ್ಲ ಆರಾಮ? ಯಾಕಮ್ಮ ಮಾತಂಗಿ? ಏನು ಯಾಕ ಹೋಗ ಸರಿಗೆ ಮೊದಲ ಬೇಯಿಸಿದ್ಲ ಅಲ್ಲ ಮಾತಂಗಿ, ನನ್ನ ಗುರ್ತರ ಹಿಡಿದು ಇಲ್ಲಿ. ಏನು ತಮ್ಮ, ಸಾಕಷ್ಟು ನಂದು ನಿಂದು ವಹಿವಾಟ, ಯಾವಾಗನು ಬರೋದು ಹೋಗುದು ನಾ ಮಾಡ್ತೀನಿ ಅಂದ್ಬಳಕ ನೀನ ನನ್ ಗುರ್ತ ಹಿಡಿದಿಲ್ಲ. ಪಕ್ಕ ಕುನ್ ಹಿಡಿದಪ್ಪ. ಹಾಗಾದ್ರೆ ನಾನು ಯಾರು? ನೀ ನೋಡ್ ಅಲ್ಲ ತಮ್ಮ, ನೀ ಇನ್ವಿಟೇಷನ್ ಟಾಂಗ ಹೊಡೆ ಮೊಮ್ಮೆ ಅಲ್ಲ. ಏ ಮಾತಂಗಿ, ನಾನು ನಿನ್ನ ಕಣ್ಣಲ್ಲಿ ಟಾಂಗ ಹೊಡೆಯುವಂತ ಕಂಡ್ರೆ ಏನು ಮಾತಂಗಿ? ಟಾಂಗ ಹೊಡೆದಿಲ್ಲ, ಇನ್ನು ಮುಂದೆ ಹೊಡೆಯವದಿನಿ. ಯಾವಾಗ ಹೊಡಿದಪ್ಪ? ಈಗ ನಡೆದಿರುವಂತ ಪರಶುರಾಮ ಅವತಾರ ಮುಗಿಸಿಕೊಂಡು, ರಾಮಾವತಾರ ಮುಗಿಸಿಕೊಂಡು, ಕೃಷ್ಣಾವತಾರದಲ್ಲಿ, ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಅರ್ಜುನನ ಸಾರಥ್ಯ ಮುಂದೆ ರಥ ಹೊಡಿತೀನಿ. ಈಗ ಬಂದವನು ನಾನು ಪುಂಡ ಪರಶುರಾಮ. ಪರಶುರಾಮ? ಹೌದು. ಪರಶುರಾಮ ಇದ್ರೆ ಈ ಕಡೆ ಯಾಕೆ ಬಂದಿವತ್ತಮ್ಮ? ನನ್ನ ತಾಯಿ ನಿನ್ನ ಮನೆಗೆ ಬಂದಾಳೆ. ನಮ್ಮ ನಿಮ್ಮ ತಾಯಿ?
ನಿಮ್ ತಾಯಿ ನಮ್ಮನಿ ಯಾಕೆ ಬರ್ತಾಳ? ಗೌತಮ ಸುಳ್ಳು ಹೇಳಬೇಡ ಮಾತಂಗಿ. ಒಂದು ವೇಳೆ ಸುಳ್ಳು ಹೇಳಿದ್ರೆ ನಿನ್ನ ಪರಿಸ್ಥಿತಿ ನೆಟ್ಟಗಾಗಲಿಕ್ಕಿಲ್ಲ. ಯಾಕೆ ಗೌತಮ ಹಚ್ಕೊಂಡು ಮಾತಾಡಕತ್ತ ಮೈ ಮೇಗ ಬರಕತ್ತನ? ಅಲ್ಲ, ನಿಮ್ಮ ತಾಯಿ ನಮ್ಮನಿಗೆ ಏನ್ ಕಾರಣ ಬರ್ತಾಳಪ್ಪ? ನಾವು ಮಾತಂಗಿಯರು, ಅವ್ರು ದೇವತಾ ಪುರುಷರು, ಅಂದ ಬಳಿಕ ನಿಮ್ಮ ತಾಯಿ ನಮ್ಮನಿಗೆ ಏನ್ ಕಾರಣ ಬರ್ತಾರ? ನನ್ನ ತಾಯಿ ತನ್ನ ಜೀವದಾಶೆಗಾಗಿ ಮನೆ ಬಿಟ್ಟು ಓಡಿ ಬಂದಿದ್ದಾಳೆ. ಒಂದು ವೇಳೆ ಮನೆಯಲ್ಲಿ ಮುಚ್ಚಿಟ್ಟುಕೊಂಡು ಸುಳ್ಳು ನುಡಿದರೆ ನಿನ್ನ ಪರಿಸ್ಥಿತಿ ನೆಟ್ಟದಾಗಲಿಕ್ಕಿಲ್ಲ ಮಾತಂಗಿ. ಏತಮ್ಮ ಹಿಂಗ್ ನನಗ್ ಭಯ ಹಾಕಕ್ ಹೋಗಬೇಡಿ. ಏನು, ನನ್ನ ತಾಯಿ ನಿನ್ನ ಮನೆಗೆ ಬಂದಿಲ್ಲ? ಬಂದಿಲ್ಲ, ಬಂದಿಲ್ಲ. ಹಾಗಾದ್ರೆ ನನ್ನ ತಾಯಿ ಗುರ್ತ ಹೇಳೇನಮ್ಮ? ಹೇಳಪ್ಪ ನೋಡು. ನಂಗರ ಬಲಗಾಲಲ್ಲಿ ಭಂಡಾರ, ಎಡಗಾಲಲ್ಲಿ ಕುಂಕುಮ, ನಟ್ಟ ನಡುವೆ ಎರಡು ಬೆಟ್ಟ ವಿಭೂತಿ ಹಚ್ಚಿಕೊಂಡು ನನ್ನ ತಾಯಿ ನಿನ್ನ ಮನೆಗೆ ಬಂದಾಳ. ಬಂದಿಳು? ಬಂದಿಲ್ಲ. ಮಾತಂಗಿ, ಮಾತಂಗಿಯರು ಯಾವ ಕಾಲಕ್ಕೂ ಸುಳ್ಳು ನುಡಿಯುವುದಿಲ್ಲ. ಇಪ್ಪ ನಾವು ಮಾತಂಗಿಯರು ಎಂದಿಗೂ ಸುಳ್ಳು ಮಾತಾಡೋರಲ್ಲ. ಅದಕ್ಕ ನಾವ್ ಇದು ಪರಿಸ್ಥಿತಿ ಹೇಳಿವು. ನಿನ್ನ ಶುಕ್ರವಾರ ಹೇಳಿ ಡೊಣಿಗ್ ಬಂದಿದ್ರಿ. ಹೌದು, ಡೊಣಿಗ್ ಬಂದು ಡೊಣಿ ಪೂಜೆ ಮಾಡಿದ್ರ ಮಾತಂಗಿ ಒಂದೊಂದು ಹಾಗ ಹೋಗ್ಬಾರ ಅಂತ ಹೇಳಿದ್ರು. ಐದು ಮನಿ ಜೋಗಾನು ಬೇಡದ್ರ ಮತ್ತ ಬಂದ ದಾರಿ ಹಿಡಿದು ಹೊರಟು ಹೋದ್ರು. ಆ ಸತ್ತುಳ್ಳಿ ಎಲ್ಲ ಮನೆ ಹೆಜ್ಜೆ ನಾವು ತುಳಿದಿದ್ದಾದ್ರ ಪಾಪಕ್ ಗುರಿ ಹಾಕಿ ಅಂತೇಳಿ ಕಸ ಹಸ ಹುಡುಗಿಲ್ಲ, ಹುಡುಗದ್ರ ಹುಡುಗಿದ್ದೇವು. ಬಾರಿ ಅಂತೂ ಮೊದಲೇ ಇಲ್ಲ. ಈಗ ಸದ್ಯಕ್ಕೆ ನನ್ನ ತಾಯಿ ನಿನ್ನ ಮನೇಲಿ ಇಲ್ಲ. ಇಲ್ಲೋ ತಮ್ಮ, ಯಾರು ಸುಳ್ಳ ಜೀವತಿತ್ತಿ? ನನ್ನ ತಾಯಿನ ಹುಡುಕಿ ಕೊಟ್ರೆ, ಹುಡುಕಿ ಕೊಟ್ರೆ ಕರ್ಕೊಂಡು ಹೋಗು. ಹಾಗೆ ಹೋಗುದಿಲ್ಲ. ಹ್ಯಾಂಗ ಹೋಗ್ಬೇಕ? ನಿನಗೆ ಏನಾದ್ರೂ ತಕ್ಕ ಬಹುಮಾನ ಕೊಟ್ಟು ಹೋಗ್ತೀನಿ. ಏ ನನ್ನ ನನಗೆ ಹೇಳ್ತಾಗ ನಿಮ್ಮಂತವ್ರು ತೋಣ ಏನ್ ಮಾಡಿ ಹೋಗ. ಮಾತಂಗಿ, ನಾನು ಕೊಡುವಂತ ಬಹುಮಾನ ಎಂತದ್ದು ಗುರುತನು? ಎಂತದಪ್ಪ? ನನ್ನ ತಾಯಿ ನಿನ್ನ ಮನೆಯಲ್ಲಿ ಸಿಕ್ಕರೆ ಸಿಕ್ಕರೆ ನಿನ್ನ ಮಲಿ ಮೂಗದ ಸಾರು ಹೋಗ್ತೀನಿ. ಯಾಕೋ ಪಡಿಸಣ್ಣ ನನ್ನ ಹಾಟ್ಯ. ಒಂದು ವೇಳೆ ನನ್ನ ತಾಯಿ ನಿನ್ನ ಮನೆಯಲ್ಲಿ ಸಿಗದಿದ್ದರೆ ಇದೇ ಕೈಯಲ್ಲಿರುವ ಪರಶುವಿನಿಂದ ನನ್ನ ರುಂಡವನ್ನು ಕರೆದು ನಿನ್ನ ಪಾದದಲ್ಲಿ ತರುತ್ತಾರೆ. ಕೊಡು ವಚನ. ಇದ್ರ ಇರಬೇಕು ನಿಮ್ಮಂತ ಮಕ್ಕಳು. ತೆಗೆದಕ್ಕೋ ಹಾಗಾದ್ರೆ ವಚನ. ಇರ್ಲಿ, ನಿನ್ನಂತ ವಚನ ಕೊಟ್ಟಂಗಾತ. ಹೌದು, ಇನ್ನು ನಿಮ್ಮ ತಾಯಿನ ಹುಡುಕಾಡ್ಕೊಳ್ಪ. ಹಾಗೆ ಹುಡುಕಾಡುವುದಿಲ್ಲ. ಮತ್ತೆ ಯಾವ ಹುಡುಕಾಡ್ಬೇಕು ಮಾಡಿ? ನನ್ನ ವಚನ ಹೇಗೆ ತಕ್ಕೊಂಡೆ ಅದರಂತೆ ನಿನ್ನ ವಚನ ನನಗೂ ಬೇಕು. ಏ ಮಾತಿನ ಬರಸ್ಮೆ ಹೋಗುಂತವ್ರು ಹೋತಮ್ಮ, ನಾವೇನು ಕೊಟ್ಟ ವಚನಕ್ಕೆ ತಪ್ಪಿಸೋರಲ್ಲ. ಹಾಗೇನಿಲ್ಲ ಮಾತಂಗಿ, ನನಗೆ ವಚನ ಕೊಡ್ಲೇಬೇಕು. ಹಾಗಾದ್ರೆ ನಂದು ತೋರ್ಪ. ಆಗ್ಲಿ ಮಾತಂಗಿ, ನನ್ನ ತಾಯಿನ ಹುಡುಕ್ಲಿ, ಹುಡುಕಾಡಪ್ಪ. ಏನು ಮಾ ತಾಯಿ, ಎಲ್ಲಿ ಕುಳಿತಿರ್ವಿ? ಎದ್ದು ಹೊರಗೆ ಬಾರಮ್ಮ, ಎದ್ದು ಹೊರಗೆ ಬಾ. ಮಾತಂಗಿ, ಯಾಕಪ್ಪ ನನ್ನ ತಾಯಿ ನಿನ್ನ ಮನೆಯಲ್ಲಿ ಸಿಗಲಿಲ್ಲ? ಮಾ ಸಿಗಲಿಲ್ಲ. ಅಲ್ಲ ನಿನ್ನ ಹೇಳಿ, ಮೊದಲ ಹೇಳಿದ ನಮ್ಮ ತಾಯಿ ಸಿಗಲಿಲ್ಲ. ಮಾ ನಮ್ಮ ತಾಯಿ ಸಿಗಲಿಲ್ಲ. ಹುಡುಕು ಹಿಂಗ ಕೊಳ್ಳಿ. ಮಾತಂಗಿ, ಯಾಕ ಕೊಟ್ಟ ಮಾತಿಗೆ ತಪ್ಪಿ ನಡುವಿನಲ್ಲ ಪುಂಡ ಪರಶುರಾಮ. ಹಾಗಾದ್ರೆ ತೋಯ್ ಕೊಳ್ಳಿ. ಹಾಕೋಪಟ್ಟಣ ರುಂಡ. ಮಾತಂಗಿ ಸ್ವಲ್ಪ ತಡಿ, ಆ ಕೋಲಿಯಲ್ಲಿ ನೋಡ್ತೀನಿ. ಅಚ್ಚ ಕಡೆ. ಹೌದು. ಏ ತಮ್ಮ ನಮ್ಮ ಹಿರಿ ಸಸಿ ಬಾಣತನಾಗ್ಯದ ಅಚ್ಚಿಕ್ಕ, ಎಲ್ಲಿ ಸಿಕ್ಕಲ್ಲಿ ಹೋಗ್ಬೇಕತ್ ಮಾಡಿ. ಏನ ಬಾಣತನ ಆದ್ರೆ ಏನಾತಮ್ಮ? ಬಂತನ ಆದ್ರೆ ಏನಾಯ್ತು? ಎಲ್ಲಿ ಸುಡ್ಗಾಡ್ದ ತಿರುಗಾಡಿ ಬಂದಿವ? ಸುಡ್ಗಾಡ್ದ ದೇವತ ಹೊಗಸಾವಿ ನಮ್ಮನೆ. ಮಾತಂಗಿ, ದೇವತಾ ಪುರುಷರ ಮಕ್ಕಳಿಗೆ ಹಾಗೆಲ್ಲ ಮಾತನಾಡ್ಲಿಕ್ಕೆ ಹೋಗ್ಬೇಡ. ಮತ್ತೂ ಮೇಲಾಗಿ ನಾನು ಇನ್ನೂ ಚಿಕ್ಕವನು. ಚಿಕ್ಕಮ್ಮ ಚಿಕ್ಕವಿದ್ರು ಸಿಕ್ಕಲ್ಲಿ ಹೋಗ್ಬೇಕತ್ ಮಾಡಿ. ಏನ ಸರಿ ಮಾತಂಗಿ, ಆ ಕೋಲಿಯಲ್ಲಿ ನೋಡ್ತೀನಿ. ಏ ತಮ್ಮ ಹೇಳಿ ನಾವಮ್ಮ, ನೀ ದೇವತಾ ಪುರುಷರ ಮಗ ಹೌದಲ್ಲೋ? ಹೌದು. ವಚನ ಕೊಟ್ಟ ಪ್ರಕಾರ ರುಂಡು ಕಡ್ಕೋ ಮೊದಲ. ನನ್ನ ತಾಯಿನ ಕೂಗುತ್ತಿ ನೋಡು ಮಾತಂಗಿ. ಹೋದ್ರಂಗ ನೋಡುನು. ಏನಮ್ಮ ತಾಯಿ, ಎಲ್ಲಿ ಕುಳಿತಿರುವಿ? ಎದ್ದು ಬಾ. ಒಂದು ವೇಳೆ ನಿನ್ನ ಕಂದನ ಕೂಗಿದ ಎದ್ದು ಬರೆದಿದ್ದರೆ ನಿನ್ನ ಮಗನ ರುಂಡ ಮಾತಂಗಿಯ ದ್ವಾರವಾಗಿರುವಲ್ಲಿ ಕಡಿದು ಸಲ್ಲಬೇಕಾಗುತ್ತದೆ. ತಾಯಿ ಶಂಕರ ಬಂದೆ. ಮಾತಂಗಿ, ಏಯಪ್ಪ ಯಾಕೊತ್ತಮ್ಮ ಏನಾಯ್ತು? ನನ್ನ ತಾಯಿ ಎಲ್ಲಿದ್ದಾಳ? ನಿಮ್ ತಾಯಿ ಬಂದಳು. ನನ್ನ ತಾಯಿ ಎಲ್ಲಿದ್ದಾಳ? ನಿಮ್ ತಾಯಿ ತೋರಿಸಲ ನೆಟ್ಟಗ್ ನೋಡು ಮಾತಂಗಿ. ನಿನ್ನ ಪಕ್ಕದಲ್ಲಿ ನನ್ನ ತಾಯಿ ಮಾಡಿದೆ. ಮೊದಲ ಹೇಳಬಾರ್ದೆ ನಮ್ಮವ್ವ, ಈಗ ಸುಳ್ಳಾಡಿದ ತಪ್ಪಿಗೆ ಶಿಕ್ಷೆ ಆಗಲೇಬೇಕು. ಹೋ, ಈಗಲೇ ನಿನ್ನ ಮನೆ ಮಗನ ಬೈದು ಬಿಡ್ತೀನಿ. ಜೈ ಶಂಕರ. ನಿಮಗ ನನ್ನ ಮನೆಯಾಗ ಇಟ್ಕೊಂಡು ನನ್ನ ಕಡೆ ಸರ್ವತಾ ತಪ್ಪಾಯ್ತು. ನನ್ನವ್ವ ನಿಮ್ ಮಗ ಬಂದು ಈ ರೀತಿ ಮಾಡಿ ಇಟ್ಟೋಗ್ಯ. ನನ್ನ ಸುದ್ದ ಮಾಡಿ ನನ್ನ ಊರಿಗೆ ಬಿಟ್ಟು ಬಿಡಿವ. ಯಾಕಮ್ಮ ಏನಾಯ್ತು ನೋಡ? ನಮ್ಮವ್ವ ಇದ್ದುದ್ ಮೂಗ ಮಲಿ ಎಲ್ಲಾ ಕೊಯ್ದು ಬಿಟ್ಟನ. ಅಮ್ಮ ಈಗ ಹೌದ್ ನೋಡ್ರಿ. ನೋಡಮ್ಮ ನಿನ್ನ ಮಲಿ ಮೂಗ ಆದ್ರೂ ಕೊಟ್ಟಿ ನೋಡ. ಕೊಟ್ಟಿ ಇವ ಏನ್ ಸುರಕ್ಕೆ ನಮ್ಮವ್ವ? ಇವ ಗುಳುಗುಳ ಕತ್ತಲ ಕರೇನ? ಬಾತ್ 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 ಬಿಡಿವ ಬಾತ್. ಇವ
ಹೇಳಿನಿ, ನಿನ್ನ ಮನೆಗೆ ಇಟ್ಕೊಂಡಿನಿ. ಇನ್ನು ಮೇಲ ನನ್ನ ಜೀವನ ಪರ್ಯಂತರೂ ಹೀಗೆ ಸುಳ್ಳು ಹೇಳಂಗಿಲ್ಲ, ಈ ಕೆಲಸ ನಾ ಮಾಡಂಗಿಲ್ಲ. ಈಗೇನ್ ನನ್ನೆಲ್ಲ ಅಸಹ್ಯ ಆದಂತದೆಲ್ಲ ಶುದ್ಧ ಮಾಡಿ ನನ್ನವ, ಬಹಳ ಬಂಗಾರ ಆಯ್ತು ನನ್ನವ. ಇನ್ನು ನಾವ್ ಎಲ್ಲಿಗೆ ಹೋಗ್ತಿರ್ತಾವು ನೋಡಮ್ಮ? ನಾವ್ ಏಳು ಕೊಳಕ್ ಹೋಗ್ತೇವೆ ನೋಡ. ಏಳು ಕೊಳಕೇರಿ ಹೋರಿ, ಎಂಟು ಕೊಳಕೇರಿ ಹೋರಿ ನನ್ನವ. ನಾ ಇನ್ ಹೋಗಿ ಬರ್ತೇನೆ ನನ್ನವ. ಆಗ್ಲಮ್ಮ ಮಾತಂಗಿ, ನಿನ್ಗೆ ಏನಾದ್ರೂ ಬಹುಮಾನ ಕೊಡ್ಲೇನು? ಬಹುಮಾನ ಈ ಕೊಟ್ಟು ತರಗಡೆ ಆಗೈತೆಪ್ಪ, ಇನ್ನೇನು ಕೊಡ್ಬೇಕಂತ ಮಾಡಿ? ಹಾಗಾದ್ರೆ ನನ್ನ ತಾಯಿಯನ್ನು ಕರೆದುಕೊಂಡು ನಾನು ಏಳು ಕೊಳದ ಗುಡ್ಡಕ್ಕೆ ಹೋಗುತ್ತೇನೆ. ಹೋಗಿ ಬರ್ರಿ ನಮ್ಮಪ್ಪ. ಅಮ್ಮ ಏನು ಕಂದ? ನಡೆ ಮೇನ್ ಏಳು ಕೊಳದ ಗುಡ್ಡಕ್ಕೆ ಹೋಗೋಣ. ಆಗಲೇ ಹೋಗು ನಡಿ ಕಂದ. ತಾಯಿನ ಕರ್ದಾನ ಕೈಯೋರೆ ಹಿಡ್ದಾನ ರಾಮು ರಾಮ, ಕೈಯ ಹಿಡ್ದಾನ ಕರ್ಕೊಂಡ್ ನಡ್ದಾನ ರಾಮು ರಾಮ, ಕೈಯ ಹಿಡ್ದಾನ ಕರ್ಕೊಂಡ್ ನಡ್ದಾನ ರಾಮು ರಾಮ. ಕೊಡ್ಲಿ ಹಿಡ್ದಾನ ತಾಯಿ ಕರ್ದಾನ ರಾಮು ರಾಮ. ಕೊಂಡರ ಹಿಡ್ದಾನ ತಾಯಿನ ಕರ್ದಾನ ರಾಮು ರಾಮ, ತಾಯಿನ ಕರ್ದಾನ ತುಕಡಿ ಮಾಡ್ಯಾನ ರಾಮು ರಾಮ, ತಾಯಿನ ಕರ್ದಾನ ತುಕಡಿ ಮಾಡ್ಯಾನ ರಾಮು ರಾಮ. ತಾಯಿನ ಕರ್ದಾನ ತುಕಡಾರ ಮಾಡ್ಯಾನ ರಾಮು ರಾಮ, ಗೋಳೆ ಮಾಡ್ಯಾನ ಬುಟ್ಟಿ ತುಂಬ್ಯಾನ ರಾಮು ರಾಮ, ಬುಟ್ಟಿ ತುಂಬ್ಯಾನ ತೆಗ್ದಾನ ರಾಮು ರಾಮ. ಬುಟ್ಟರ ತುಂಬ್ಯಾನ ತೆಗ್ದಾನ ಹೊತ್ತಾನ ರಾಮು ರಾಮ, ಬೆಟ್ಟದ ದಾರಿ ಹಿಡ್ದ ರಾಮಣ್ಣ ರಾಮು ರಾಮ, ಗುಡ್ಡದ ದಾರಿ ಹಿಡ್ದ ರಾಮಣ್ಣ ರಾಮು ರಾಮ. ಬೆಟ್ಟದ ದಾರ ಹಿಡ್ದಾನ ರಾಮಣ್ಣ ರಾಮು ರಾಮ, ಬೆಟ್ಟದ ಹೋಗಿ ನಿಂತ ರಾಮಣ್ಣ ರಾಮು ರಾಮ, ಬೆಟ್ಟದ ಹೋಗಿ ನಿಂತ ರಾಮಣ್ಣ ರಾಮು ರಾಮ. ಬೆಟ್ಟದ ಹೋಗ್ಯಾನ ನಿಂತಾನ ರಾಮಣ್ಣ ರಾಮು ರಾಮ, ಬುಟ್ಟಿ ಇಳಿದಾನ ಕಟ್ಗಿ ತಂದಾನ ರಾಮು ರಾಮ, ಬುಟ್ಟಿ ಇಳಿದಾನ ಕಟ್ಗಿ ತಂದಾನ ರಾಮು ರಾಮ. ಬುಟ್ಟರ ಇಳಿದಾನ ಕಟ್ಗರ ತಂದಾನ ರಾಮು ರಾಮ, ಕಟ್ಗಿ ತಂದಾನ ಬಣ್ಣಿ ಬಟ್ಟಾನ ರಾಮು ರಾಮ, ಕಟ್ಗಿ ತಂದಾನ ಬಣ್ಣಿ ಬಟ್ಟಾನ ರಾಮು ರಾಮ. ಕಟ್ಗರ ತಂದಾನ ಬಣ್ಣರ ಬಟ್ಟಾನ ರಾಮು ರಾಮ, ಕಟ್ಟಿಗೆ ಬರ್ದಾನ ಬೆಂಕಿ ಹಚ್ಚಾನ ರಾಮು ರಾಮ, ಕಟ್ಟಿಗೆ ಬರ್ದಾನ ಬೆಂಕಿ ಹಚ್ಚಾನ ರಾಮು ರಾಮ. ಬೆಂಕಿ ಹಚ್ಚಾನ ಬೋರ್ಯಾಡ್ದಾನ ರಾಮು ರಾಮ, ಬೆಂಕಿ ಹಚ್ಚಾನ ಬೋರ್ಯಾಡ್ದಾನ ರಾಮು ರಾಮ. ಬೆಂಕಿ ಹಚ್ಚಾನ ಬೋರ್ಯಾಡ್ದಾನ ರಾಮು ರಾಮ, ಬೆಂಕಿ ಹಚ್ಚಾನ ಬೋರ್ಯಾಡ್ದಾನ ರಾಮು ರಾಮ. ವಿಜಯ್ ರೆಕಾರ್ಡಿಂಗ್ ಸರ್ವಿಸಸ್, ದಾಜಿಬಾನ್ ಪೇಟ್, ಹುಬ್ಬಳ್ಳಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಗುರುತಿನ ಬಟನ್ ಒತ್ತಿರಿ. ಅದರಿಂದ ನಿಮಗೆ ನಮ್ಮ ಮುಂದಿನ ವಿಡಿಯೋಗಳ ಬಗ್ಗೆ ಮಾಹಿತಿ ಸಿಗುತ್ತದೆ. ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.